ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಒಂದು ಕೋತಿ ಯುವರಾಣಿಯನ್ನು ಮದುವೆ ಮಾಡಿಕೊಂಡಿತು. ಆದರೆ ಆ ಯುವರಾಣಿಯ ತಾಯಿ ಆ ಕೋತಿಯನ್ನು ಕೊಲ್ಲಲು ಪ್ರಯತ್ನಿಸಿದರು. ಕೊನೆಗೂ ಅವರಿಂದ ಸಾಧ್ಯವಾಗಲೇ ಇಲ್ಲ. ಆ ಕೋತಿ ಮಾತ್ರ ಯುವರಾಣಿಯನ್ನು ಕೊಟ್ಟು ಮದುವೆ ಮಾಡದಿದ್ದರೆ ರಾಜನನ್ನು ಕೊಲ್ಲುತ್ತೇನೆ ಎಂದು ರಾಜನನ್ನು ಹೆದರಿಸಿತ್ತು. ಇಷ್ಟಕ್ಕೂ ಯುವರಾಣಿ ಕೋತಿಯನ್ನು ಏಕೆ ಮದುವೆ ಮಾಡಿಕೊಂಡಳು, ಅಸಲು ಕಥೆಯನ್ನು ಎಂಬುದನ್ನು ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತದೆ, ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಪೂರ್ವಕಾಲದಲ್ಲಿ ಒಬ್ಬ ಪ್ರಸಿದ್ಧ ರಾಜನಿದ್ದನು. ಒಂದು ಸಾರಿ ರಾಜನು ತನ್ನ ಮಂತ್ರಿ ಮಂಡಲದೊಂದಿಗೆ ವಿಹಾರಕ್ಕೆಂದು ಅರಣ್ಯಕ್ಕೆ ಹೋಗಿ ಅಲ್ಲೇ ವಿಶ್ರಾಂತಿ ಪಡೆಯಲು ಬಿಡಾರ ಹೂಡಿದ್ದರು. ಊಟದ ಸಮಯವಾದ್ದರಿಂದ ಎಲ್ಲವನ್ನೂ ಸಿದ್ಧ ಮಾಡಿದ್ದರು ಸೇವಕರು. ಅಷ್ಟರಲ್ಲೇ ಅಲ್ಲಿಗೆ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಕೋತಿ ಕುಳಿತುಕೊಂಡು ಮೌನವಾಗಿ ನೋಡುತ್ತಿರುವುದನ್ನು ರಾಜನು ಗಮನಿಸುತ್ತಾನೆ. ಆಗ ಆ ಕೋತಿಗೂ ಕೂಡ ಸ್ವಲ್ಪ ಆಹಾರ ಕೊಡಿ ಎಂದು ರಾಜನು ಸೇವಕರಿಗೆ ಹೇಳುತ್ತಾರೆ. ಇಬ್ಬರು ಸೇವಕರು ಹೋಗಿ ಕೋತಿಗೆ ಊಟ ಕೊಟ್ಟರು. ಆನಂತರ ಕೋತಿ ಕೆಳಗಿಳಿದು ಬಂದು ಇದ್ದಿಲಿನಿಂದ ಏನೋ ಬರೆದು ಆನಂತರ ಆ ಪ್ಲೇಟನ್ನು ರಾಜನಿಗೆ ಕೊಟ್ಟಿತ್ತು. ರಾಜನಿಗೆ ಕೊಟ್ಟಂತಹ ಆಹಾರವನ್ನು ನನಗೂ ಕೊಡಬೇಕೆಂದು ಆ ಪ್ಲೇಟಲ್ಲಿ ಬರೆದಿತ್ತು. ಅದನ್ನು ನೋಡಿದ ರಾಜನು ಬಹಳ ಆಶ್ಚರ್ಯಗೊಂಡನು. ತಕ್ಷಣವೇ ರಾಜನು ನನಗೆ ನೀಡಿದಂತಹ ಆಹಾರವನ್ನೇ ಆ ಕೋತಿಗೂ ಕೊಡಬೇಕೆಂದು ಸೇವಕರಿಗೆ ಹೇಳುತ್ತಾನೆ. ಅದೇ ರೀತಿಯಾದ ಆಹಾರವನ್ನು ಕೊಟ್ಟ ನಂತರ ಕೋತಿ ಕೆಳಗಿಳಿದು ಬಂದು ಆಹಾರವನ್ನು ತಿಂದು ಮತ್ತೆ ಮರವೇರಿ ಕುಳಿತುಕೊಂಡಿತು. ಆಗ ಇದ್ದಕ್ಕಿದ್ದಂತೆ ಒಂದೇ ಬಾರಿಗೆ ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿದವು. ಸೇವಕರು ನೆನೆಯದ ಹಾಗೆ ಗುಡಾರಗಳನ್ನು ರೆಡಿ ಮಾಡಿದರು. ರಾಜನು ಕೋತಿ ನೆನೆಯಬಾರದೆಂದು ಒಂದು ಚೀಲ ಹಾಕಲು ಸೇವಕರಿಗೆ ಹೇಳಿದಾಗ ಕೋತಿ ಮತ್ತೆ ಏನೋ ಬರೆದು ರಾಜನಿಗೆ ಕೊಟ್ಟಿತು. ನನಗೆ ಚೀಲ ಬೇಡವೆಂದು ರಾಜರಿಗೆ ಟೆಂಟ್ ಹಾಕಿದ ಹಾಗೆಯೇ ನನಗೂ ಹಾಕಬೇಕೆಂದು ಬರೆದಿತ್ತು. ಯಥಾಪ್ರಕಾರ ರಾಜನ ಮಾತಿನಂತೆ ಸೇವಕರು ಕೋತಿಗೂ ಕೂಡ ಗುಡಾರವನ್ನು ಏರ್ಪಡಿಸಿದರು. ಅಷ್ಟರಲ್ಲಿ ಜೋರಾದ ಮಳೆ ಶುರುವಾಗಿತ್ತು. ಕೋತಿ ಅದರ ಗುಡಾರದಲ್ಲಿ, ಇವರು ಇವರ ಗುಡಾರದಲ್ಲಿ ತಂಗಿದ್ದರು. ಆನಂತರ ರಾಜನು ರಾಜ್ಯಕ್ಕೆ ಮರಳಲು ಸಿದ್ಧನಾದನು. ಆಗ ರಾಜನು ಸೇವಕರನ್ನು ಕಳಿಸಿ ಕೋತಿ ನಮ್ಮ ಜೊತೆ ಬರಲು ಸಿದ್ಧವಾಗಿದೆಯೇನೋ ಕೇಳಿ ಎಂದು ಹೇಳಿದರು. ಅದೇ ಪ್ರಕಾರ ಸೇವಕರು ಕೇಳಿದಾಗ ಕೋತಿ ಮತ್ತೆ ಏನೋ ಬರೆಯಿತು. ರಾಜನಿಗೋಸ್ಕರ ಆನೆಯನ್ನು ಹೇಗೆ ಸಿದ್ಧ ಮಾಡಿದ್ದೀರೋ ಅದೇ ರೀತಿ ನನಗೂ ಸಹ ಆನೆಯನ್ನು ಸಿದ್ಧ ಮಾಡಿದರೆ ಮಾತ್ರ ಬರುವುದಾಗಿ ಹೇಳಿತು. ರಾಜನು ಆ ಕೋತಿಯ ಮೇಲೆ ಬಹಳ ಆಸಕ್ತಿ ತೋರಿಸಿದರು. ಈ ಕೋತಿ ಸಾಮಾನ್ಯವಾದುದಲ್ಲ ಎಂದು ರಾಜಾಜ್ಞೆಯ ಪ್ರಕಾರ ಕೋತಿ ಕೋರಿದ ಹಾಗೆಯೇ ಎಲ್ಲವನ್ನೂ ಸಿದ್ಧ ಮಾಡಿದ್ದರು ಸೇವಕರು. ಎಲ್ಲರೂ ರಾಜಭವನಕ್ಕೆ ಸೇರಿದ ನಂತರ ಸೇವಕರಿಗೆ ನೀಡಿದ ಹಾಗೆಯೇ ಕೋತಿಗೂ ಕೂಡ ಮನೆಯನ್ನು ನೀಡುವಂತೆ ರಾಜನು ಆದೇಶಿಸಿದನು. ಆದರೆ ಕೋತಿ ಮಾತ್ರ, ಸಾಧಾರಣ ಮನೆಯಲ್ಲಿ ನಾನಿರುವುದಿಲ್ಲ, ನನಗೂ ಕೂಡ ರಾಜಭವನದ ಹಾಗೆಯೇ ಇರಬೇಕು, ಇಲ್ಲವೆಂದರೆ ನಾನು ಮರಳಿ ವಾಪಸ್ ಅರಣ್ಯಕ್ಕೆ ಹೋಗುವುದಾಗಿ ಬರೆದುಕೊಟ್ಟಿತು. ರಾಜನಿಗೆ ಮತ್ತೊಂದು ರಾಜಭವನವಿದ್ದು ಅಲ್ಲಿ ರಾಜನು ಹೆಚ್ಚಾಗಿ ಇರುವುದಿಲ್ಲವಾದ್ದರಿಂದ ಆ ರಾಜಭವನವನ್ನು ಕೋತಿಗೆ ಕೊಟ್ಟರು ಸೇವಕರು. ಆದರೆ ಮಹಾರಾಣಿಗೆ ಮತ್ತು ಸೇವಕರಿಗೆ ಮಾತ್ರ ಆ ಕೋತಿಯನ್ನು ನೋಡಿದರೆ ಬಹಳ ಕೋಪ ಬರುತ್ತಿತ್ತು. ನಿಧಾನವಾಗಿ ಕೋತಿ ರಾಜದರ್ಬಾರ್ಗೆ ಬರುವುದಕ್ಕೆ ಪ್ರಾರಂಭಿಸಿತು. ಆ ಕೋತಿ ರಾಜದರ್ಬಾರ್ನಲ್ಲಿ ಬರುತ್ತಿದ್ದ ಸಮಸ್ಯೆಗಳನ್ನು ಶ್ರದ್ಧೆಯಿಂದ ಆಲಿಸುತ್ತಾ ರಾಜನೇನಾದರೂ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡರೆ ಆ ಕಾಗದವನ್ನು ಹರಿದು ಹಾಕಿ ಒಳ್ಳೆಯ ಸಲಹೆಗಳನ್ನು ಬರೆದು ರಾಜನಿಗೆ ಕೊಡುತ್ತಿತ್ತು. ಮೊದಲಿಗೆ ರಾಜನಿಗೆ ಕೋಪ ಬಂದಿತ್ತಾದರೂ ಆ ಕೋತಿಯ ಸಲಹೆಗಳಿಂದ ಎಲ್ಲವೂ ಸುಗಮವಾಗಿದ್ದು ರಾಜನಿಗೆ ಅರ್ಥವಾಗಿತ್ತು. ಆ ರಾಜನಿಗೆ ಒಬ್ಬ ಸುಂದರವಾದ ಮಗಳಿದ್ದಾಳೆ. ರಾಜನು ತನ್ನ ಮಗಳನ್ನು ತುಂಬಾ ಪ್ರೀತಿಸುತ್ತಿದ್ದನು. ಆಕೆಗೂ ಕೂಡ ಕೋತಿಯನ್ನು ನೋಡಲು ತುಂಬಾ ಆಸಕ್ತಿ ಉಂಟಾಯಿತು. ಒಂದು ದಿನ ಯುವರಾಣಿ ತನ್ನ ಸ್ನೇಹಿತೆಯರೊಂದಿಗೆ ಕೋತಿಯನ್ನು ನೋಡಲು ಆ ಭವನಕ್ಕೆ ಬಂದರು. ಕೋತಿಯು ಕೂಡ ಯುವರಾಣಿಯನ್ನು ನೋಡಿತು. ಆಗ ಆ ಯುವರಾಣಿ ಕೋತಿಯನ್ನು ನೋಡಿ ಭಯಬಿದ್ದು ಅರಮನೆಯೊಳಗೆ ಓಡಿ ಹೋದಳು. ಯುವರಾಣಿ ಕೋತಿಯನ್ನು ನೋಡಿದಾಗಿನಿಂದಲೂ ಯುವರಾಣಿ ರೆಡಿಯಾಗಲು ಕನ್ನಡಿಯ ಮುಂದೆ ನಿಂತಾಗಲೆಲ್ಲ ಕನ್ನಡಿಯಲ್ಲಿ ಹಿಂದೆಯಿಂದ ಕೋತಿಯ ಮುಖ ಕಾಣಿಸುತ್ತಿತ್ತು. ಅದು ಹೇಗೆಂದು ಅಸಲು ಯುವರಾಣಿಗೆ ಅರ್ಥವಾಗುತ್ತಿರಲಿಲ್ಲ. ಒಂದು ದಿನ ಕೋತಿ ಕಾಗದದ ಮೇಲೆ ಏನೋ ಬರೆದು ಯುವರಾಣಿಗೆ ಕೊಟ್ಟಿತು. ಅದರಲ್ಲಿ, ದಯಮಾಡಿ ನನ್ನನ್ನು ಮದುವೆಯಾಗು, ನನ್ನನ್ನು ನಂಬು, ಎಲ್ಲವನ್ನೂ ನಾನು ನಿನಗೆ ನಿಧಾನವಾಗಿ ಹೇಳುತ್ತೇನೆ ಎಂದು ಬರೆದಿತ್ತು. ಅದು ಒಳ್ಳೆಯ ಕೋತಿಯೆಂದು, ಯಾರಿಗೂ ಕೂಡ ಹಾನಿ ಮಾಡುವುದಿಲ್ಲವೆಂದು ಯುವರಾಣಿಗೆ ಗೊತ್ತು. ಕೋತಿಯ ಮೇಲೆ ಕುತೂಹಲವೂ ಶುರುವಾಗಿತ್ತು. ಇದು ಬರೀ ಕೋತಿಯಲ್ಲ, ಏನೋ ನಿಗೂಢವಿದೆ ಎಂದು ನಿಧಾನವಾಗಿ ಯುವರಾಣಿಗೆ ಕೋತಿಯ ಮೇಲೆ ಪ್ರೇಮ ಶುರುವಾಗಿತ್ತು. ಪ್ರತಿದಿನವೂ ಕೋತಿ ತನ್ನ ಮಗಳ ಕೋಣೆಗೆ ಬರುತ್ತಿದೆ ಎಂಬ ವಿಷಯ ರಾಜನಿಗೆ ತಿಳಿಯುತ್ತಿದ್ದ ಹಾಗೆಯೇ ರಾಜನು ತುಂಬಾ ಕೋಪಿಸಿಕೊಂಡನು. ಒಂದು ದಿನ ಕೋತಿಯನ್ನು ಭೇಟಿಯಾಗಲು ಕೋತಿಯ ಭವನಕ್ಕೆ ಬರುತ್ತಾರೆ ರಾಜ. ಕೋತಿ ರಾಜಭವನದಲ್ಲಿ ಇತ್ತು. ಆಗ ರಾಜನು ಕೋತಿಯನ್ನು ಕುರಿತು ಹೀಗೆ ಹೇಳಿದರು.
ನೀನ್ಯಾರೋ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ಆಗಿ ಆ ದಿನ ಅರಣ್ಯದಲ್ಲಿ ಸಿಕ್ಕಿದ್ದೆ. ನೀನು ಹೇಳಿದ್ದನ್ನೆಲ್ಲ ಅಂಗೀಕರಿಸಿ ನಿನಗೆ ಸಮಾನವಾದ ಮರ್ಯಾದೆಗಳನ್ನು ಕೊಟ್ಟಿದ್ದೇನೆ. ಬಹುಶಃ ಬೇರೆ ಯಾರೂ ಕೂಡ ನಿನಗೆ ಈ ರೀತಿಯಾದ ಮರ್ಯಾದೆಗಳನ್ನು ಮಾಡಿರುವುದಿಲ್ಲ. ಈಗ ನೀನು ನನ್ನ ಮಗಳನ್ನು ಪ್ರೇಮಿಸಲು ಶುರು ಮಾಡಿದ್ದೀಯ. ಇದು ನನಗೆ ಅಸಲು ಇಷ್ಟವಿಲ್ಲ. ನಾನು ನಿನ್ನ ಮೇಲೆ ಕಠಿಣವಾದ ಚರ್ಯೆಗಳನ್ನು ತೆಗೆದುಕೊಳ್ಳುವ ಮೊದಲೇ ಇದನ್ನೆಲ್ಲ ಬಿಟ್ಟು ಬಿಡು ಎಂದು ಹೇಳಿದರು ರಾಜನು. ಆಗ ಕೋತಿ ಮತ್ತೆ ಏನನ್ನೋ ಬರೆದುಕೊಟ್ಟಿತು. ನಾನು ನಿಮ್ಮ ಮಗಳನ್ನು ಮದುವೆಯಾಗಬೇಕೆಂದಿದ್ದೇನೆ, ಆಣೆ ಮಾಡುತ್ತಿದ್ದೇನೆ. ನಿಮ್ಮ ಮಗಳನ್ನು ನಾನು ಸಂತೋಷವಾಗಿ ಯಾವುದೇ ಕೊರತೆಗಳಿಲ್ಲದೆ ನೋಡಿಕೊಳ್ಳುತ್ತೇನೆಂದು ಬರೆದಿತ್ತು. ಇದನ್ನು ಓದಿದ ಮೇಲೆ ರಾಜನಿಗೆ ಇನ್ನಷ್ಟು ಕೋಪ ಬಂದಿತು. ಯುವರಾಣಿಯಾದ ನನ್ನ ಮಗಳನ್ನು ನಿನಗೆ ಕೊಡುವುದು ಅಸಾಧ್ಯ ಎಂದು ಹೇಳಿದಾಗ ಮತ್ತೊಮ್ಮೆ ಏನೋ ಬರೆದುಕೊಟ್ಟಿತ್ತು ಕೋತಿ. ಇದು ಸಾಧ್ಯವಾಗದಿದ್ದರೆ ನೀನು ಸಾಯುವುದಕ್ಕೆ ಸಿದ್ಧವಾಗಿರು. ನಿಮ್ಮ ಮಗಳನ್ನು ಮದುವೆಯಾಗುವುದು ಖಚಿತ. ನಿಮ್ಮ ಮಗಳು ಕೂಡ ನನ್ನನ್ನು ಮದುವೆಯಾಗಲು ಅಂಗೀಕರಿಸಿದ್ದಾರೆ. ಇಷ್ಟು ದಿನ ನೀವು ನನಗೆ ರಾಜಾತಿಥ್ಯವನ್ನು ಕೊಟ್ಟು ರಾಜ ಮರ್ಯಾದೆಗಳನ್ನು ಮಾಡಿದ್ದೀರಿ. ಆ ಒಂದು ಕಾರಣದಿಂದ ನಿಮ್ಮನ್ನು ಕೊಂದು ನನ್ನ ಕೈಗಳಿಗೆ ರಕ್ತ ಅಂಟಿಸಿಕೊಳ್ಳುವುದು ನನಗೆ ಇಷ್ಟವಿಲ್ಲ ಎಂದು ಬರೆದುಕೊಟ್ಟಿತ್ತು ಆ ಕೋತಿ. ಆಗ ರಾಜನಿಗೆ ಏನೂ ಅರ್ಥವಾಗದೆ ನನಗೆ ಆಲೋಚಿಸುವ ಸಮಯಾವಕಾಶ ಬೇಕೆಂದು ಕೋತಿಗೆ ಹೇಳಿ ತನ್ನ ರಾಜಭವನಕ್ಕೆ ತಿರುಗಿ ಬರುತ್ತಾರೆ. ತುಂಬಾ ಬಾಧೆ ಪಡುತ್ತಿದ್ದಾರೆ ರಾಜನು. ಇದೇನಿದು, ನನ್ನ ಮಗಳ ಜೀವನದಲ್ಲಿ ಹೀಗಾಗುತ್ತಿದೆಯಲ್ಲ ಎಂದು ಏನು ಮಾಡಲು ತಿಳಿಯದೆ ಅಳುತ್ತಾ ಮಲಗಿದ್ದಾರೆ. ಈ ವಿಷಯಗಳನ್ನು ತನ್ನ ಮಡದಿಗೆ ತಿಳಿಸಲಿಲ್ಲ. ಆಕೆಗೆ ತಿಳಿದರೆ ಇನ್ನೇನಾದರೂ ತೊಂದರೆಗಳಾಗಬಹುದಾ ಎಂದು ಭಾವಿಸಿದ್ದರು ರಾಜ. ಆದ್ದರಿಂದ ಬೆಳಗಾಗುವಷ್ಟರಲ್ಲೇ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ನಿರ್ಣಯಿಸಿದರು. ಹಾಗೆ ಮಾಡಿದರೆ ಆ ಕೋತಿ ಇನ್ನು ನನ್ನ ಮಗಳ ತಂಟೆಗೆ ಬರುವುದಿಲ್ಲ ಎಂದುಕೊಂಡರು ರಾಜ. ಅದಕ್ಕೂ ಮೊದಲು ನನಗೇನಾದರೂ ತೊಂದರೆಯಾದರೆ ನನ್ನ ರಾಜ್ಯವನ್ನು ಹೇಗೆ ಮುನ್ನಡೆಸಬೇಕು ಎಂಬುದರ ಬಗ್ಗೆ ಕೆಲವು ಸಲಹೆಗಳನ್ನು ನೀಡಲು ಆತನು ತನ್ನ ಮಗಳ ಬಳಿ ಹೋದರು. ಆಗ ಯುವರಾಣಿ ಕಣ್ಣೀರು ಹಾಕುತ್ತಾ ಹೀಗೆ ಹೇಳಿದಳು, ಅಪ್ಪ ನೀವೇಕೆ ಇಂತಹ ವಿಷಯಗಳನ್ನು ಹೇಳುತ್ತಿದ್ದೀರಿ? ಆ ಭಗವಂತನು ಜೀವನ ಪೂರ್ತಿ ನಿಮ್ಮನ್ನು ಆಶೀರ್ವದಿಸುತ್ತಾನೆ, ನಿಮಗೇನೂ ಆಗುವುದಿಲ್ಲ ಎಂದು ಹೇಳುತ್ತಾಳೆ. ಆಗ ಆ ರಾಜನು ನೇರವಾಗಿ ಆ ಕೋತಿ ರಾಜನ ಬಳಿ ಹೇಳಿದ್ದನ್ನು ತನ್ನ ಮಗಳಿಗೆ ವಿವರಿಸಿ ಹೇಳುತ್ತಾನೆ. ನಾನು ಹೇಗೆ ತಾನೇ ಕೋತಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡಿಕೊಡಲಿ? ಅದನ್ನು ರಾಜ್ಯಕ್ಕೆ ಕರೆತಂದಾಗಲೇ ನಿಮ್ಮ ತಾಯಿ ಅದನ್ನು ಕೊಲ್ಲಲು ಬಹಳ ಸಾರಿ ಪ್ರಯತ್ನಿಸಿದ್ದಳು, ಆದರೆ ನಾನೇ ತಡೆದಿದ್ದೆ ಎಂದು ರಾಜನು ತನ್ನ ಮಗಳಿಗೆ ಹೇಳುತ್ತಾನೆ. ಆಗ ಯುವರಾಣಿ, ತಂದೆ ನೀವು ನನಗೊಬ್ಬಳಿಗೆ ತಂದೆಯಲ್ಲ, ಇಡೀ ರಾಜ್ಯಕ್ಕೆ ರಾಜನಾದ ನೀವು, ಸಾಯುವ ಅಗತ್ಯವಿಲ್ಲ. ಆ ಕೋತಿಯು ನಿಮ್ಮನ್ನು ಏನೂ ಮಾಡಲಾರದು. ಎಲ್ಲವನ್ನೂ ನಾನು ನೋಡಿಕೊಳ್ಳುತ್ತೇನೆ. ಅದು ಸಾಮಾನ್ಯ ಕೋತಿಯಲ್ಲ. ನಿಧಾನವಾಗಿ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಈಗ ನೀವು ಕೋತಿಯ ಬಳಿ ಹೋಗಿ ನನ್ನ ಮಗಳನ್ನು ನಿನಗೆ ಕೊಟ್ಟು ವಿವಾಹ ಮಾಡುತ್ತೇನೆಂದು ಹೇಳಿ ಬನ್ನಿ ಎಂದು ರಾಜನಿಗೆ ಹೇಳಿ ಕಳಿಸುತ್ತಾಳೆ. ರಾಜನು ಅದೇ ಪ್ರಕಾರವಾಗಿ ಹೋಗಿ ಕೋತಿಗೆ ಹೇಳುತ್ತಾರೆ. ಮದುವೆಯ ದಿನ ರಾಜನು ಮಹಾರಾಣಿಯನ್ನು ಒಂದು ಕೋಣೆಯಲ್ಲಿ ಬಂಧಿಸಿ ಯುವರಾಣಿಗೆ ಮತ್ತು ಕೋತಿಗೆ ವಿವಾಹ ನೆರವೇರಿಸುತ್ತಾರೆ. ನಂತರ ಯುವರಾಣಿ ಕೋತಿ ಇರುವ ರಾಜಭವನಕ್ಕೆ ಹೋಗುತ್ತಾಳೆ. ಕೋತಿ ಆಕೆಯನ್ನು ನೋಡಿ ಬಹಳ ಸಂತೋಷಪಟ್ಟಿತು. ಯುವರಾಣಿ ಹಗಲಿನಲ್ಲಿ ತನ್ನ ತಂದೆಯ ರಾಜಭವನದಲ್ಲಿ ಮತ್ತು ರಾತ್ರಿಯಾಗುತ್ತಿದ್ದಂತೆ ಕೋತಿಯ ರಾಜಭವನಕ್ಕೆ ಹೋಗುತ್ತಿದ್ದಳು. ಒಂದು ದಿನ ಮಹಾರಾಣಿ ಪರಿಚಾರಿಕೆಯ ವೇಷದಲ್ಲಿ ತನ್ನ ಮಗಳು ಯುವರಾಣಿ ಮತ್ತು ಕೋತಿಯ ಭವನಕ್ಕೆ ಹೋಗುತ್ತಾಳೆ. ಆದರೆ ಆ ಕೋಣೆಯ ಬಾಗಿಲು ಮುಚ್ಚಿತ್ತು. ಮಹಾರಾಣಿ ಅವರಿಬ್ಬರ ಮಾತುಗಳನ್ನು ಕದ್ದಾಲಿಸಿದಳು. ಬಾಗಿಲಿನ ಬೀಗದ ರಂಧ್ರದಿಂದ ಒಳಗೆ ಇಣುಕಿ ನೋಡಿದಳು. ಯುವರಾಣಿ ಬಹಳ ಅಂದವಾದ ಯುವಕನೊಂದಿಗೆ ಕೂತಿರುವುದನ್ನು ನೋಡಿದಳು ಮಹಾರಾಣಿ. ಇಬ್ಬರು ಸಂತೋಷದಿಂದ ನಗುನಗುತ್ತಾ ಮಾತಾಡುತ್ತಿದ್ದಾರೆ. ಅದನ್ನು ನೋಡಿದ ಮಹಾರಾಣಿ ಆಶ್ಚರ್ಯಗೊಂಡಳು. ಇದು ಹೇಗೆ ಸಾಧ್ಯ ಎಂದು ಆಲೋಚಿಸುತ್ತಾ ತಿರುಗಿ ತನ್ನ ಕೋಣೆಗೆ ಬರುತ್ತಿರುತ್ತಾಳೆ. ಅಲ್ಲೇ ಒಂದು ಮೂಲೆಯಲ್ಲಿ ಕೋತಿಯ ಚರ್ಮ ಬಿದ್ದಿರುವುದನ್ನು ಗಮನಿಸುತ್ತಾಳೆ. ಇಷ್ಟು ಸುಂದರವಾದ ಯುವಕ ಏಕೆ ಈ ಕೋತಿ ಚರ್ಮವನ್ನು ಧರಿಸುತ್ತಾನೋ? ಒಂದು ವೇಳೆ ಈ ಚರ್ಮವನ್ನೇ ಸುಟ್ಟು ಬಿಟ್ಟರೆ ಆತ ಮತ್ತೆ ಕೋತಿಯಾಗಿ ಬದಲಾಗುವುದಿಲ್ಲವಲ್ಲ ಎಂದು ಯೋಚಿಸಿದಳು. ಅದೇ ಪ್ರಕಾರವಾಗಿ ಆ ಚರ್ಮವನ್ನು ತನ್ನ ರಾಜಭವನಕ್ಕೆ ತಂದು ಅದಕ್ಕೆ ಬೆಂಕಿ ಇಟ್ಟಳು. ಆದರೆ ಈ ವಿಷಯ ಯುವರಾಣಿಗೆ ಅದು ಹೇಗೆ ತಿಳಿಯಿತೋ? ತಕ್ಷಣ ಓಡಿ ಬಂದು ಇದನ್ನು ನೋಡಿ ಅಳಲು ಶುರು ಮಾಡಿದಳು. ಅಮ್ಮ, ನಿಮ್ಮ ವಿರೋಧದ ನಡುವೆಯೂ ನಾವು ಮದುವೆಯಾಗಿ ಬಹಳ ಸಂತೋಷವಾಗಿದ್ದೇವೆ. ಆದರೆ ಈಗ ಏಕೆ ಹೀಗೆ ಮಾಡಿದೆ? ನಮ್ಮ ಸಂತೋಷ ನಿನಗೆ ಇಷ್ಟವಿಲ್ಲವೇ ಎಂದು ಪ್ರಶ್ನಿಸಿದಳು. ಅದಕ್ಕೆ ಆ ಮಹಾರಾಣಿ, ಮಗಳೇ, ನಾನು ಈ ಕೋತಿಯ ಚರ್ಮವನ್ನು ಸುಟ್ಟು ಹಾಕಿದರೆ ನನ್ನ ಅಳಿಯ ಸುಂದರವಾದ ಯುವಕನಾಗಿ ಯುವರಾಜನಾಗಿರುತ್ತಾನೆಂದು ಭಾವಿಸಿದೆ ಎಂದು ಹೇಳಿದರು. ಆಗ ಯುವರಾಣಿ ತನ್ನ ತಾಯಿಗೆ, ನನ್ನ ಪತಿಯಾದ ಕೋತಿಯ ಶಾಪ ಇನ್ನೂ ಮುಗಿದಿಲ್ಲ. ಎಲ್ಲವೂ ಪೂರ್ಣವಾಗುವ ಮೊದಲೇ ಆತುರಪಟ್ಟೆಯಲ್ಲ, ಈಗ ನಿನಗೆ ಸಂತೋಷವೇನು ಎಂದು ಒಗಟಾಗಿ ಮಾತಾಡಿ ಜೋರಾಗಿ ಅಳುತ್ತಾ ಮತ್ತೆ ಗಂಡ ಕೋತಿಯ ಭವನಕ್ಕೆ ಬರುತ್ತಾಳೆ ಯುವರಾಣಿ. ಆದರೆ ಅಷ್ಟೊತ್ತಿಗಾಗಲೇ ಆ ಕೋತಿ, ಅಂದರೆ ಆ ಯುವಕ, ಅಲ್ಲಿರಲಿಲ್ಲ. ಈ ವಿಷಯ ರಾಜನಿಗೆ ತಿಳಿದಿತ್ತು. ರಾಜನು ಎಲ್ಲಾ ಕಡೆ ಹುಡುಕುವ ಪ್ರಯತ್ನದಲ್ಲಿದ್ದರು.
ಎಲ್ಲಿಯೂ ಕೂಡ ಪತ್ತೆಯಾಗಲಿಲ್ಲ. ಆಗ ಯುವರಾಣಿ ಕೋತಿಯನ್ನು ಹುಡುಕುತ್ತಾ, ಅಂದರೆ ತನ್ನ ಗಂಡನನ್ನು ಹುಡುಕುತ್ತಾ ಹೊರಟಳು. ಆಕೆ ಅರಣ್ಯ ದಾರಿಗಳಲ್ಲಿ ಹೋಗಬೇಕಾದರೆ ಪಾದಗಳಲ್ಲಿ ಬೊಬ್ಬೆಗಳು ಬಂದಿದ್ದವು. ಯುವರಾಣಿಯ ರೂಪುರೇಷೆಗಳು ಪೂರ್ತಿಯಾಗಿ ಬದಲಾದವು. ಒಂದು ರಾತ್ರಿ ಆಕೆ ಅದೇ ಅಡವಿಯಲ್ಲಿ ಒಂದು ಮರದ ಕೆಳಗೆ ಕೂತಿದ್ದಳು. ಮರದ ಮೇಲೆ ಎರಡು ಪಕ್ಷಿಗಳು ಮಾತಾಡಿಕೊಳ್ಳುತ್ತಿವೆ. ಯುವರಾಣಿ ಆ ಮಾತುಗಳನ್ನು ಕೇಳುತ್ತಿದ್ದಾಳೆ. ಇಲ್ಲಿಂದ ಉತ್ತರ ದಿಕ್ಕಿನಲ್ಲಿ ಒಬ್ಬ ಯುವರಾಜನಿದ್ದಾನೆ. ಆತನ ಬಗ್ಗೆ ನನಗೆ ತುಂಬಾ ಕರುಣೆ ಇದೆ. ಯಾವುದೋ ಶಾಪದಿಂದ ಕೊರಗುತ್ತಿದ್ದಾನೆ. ಆತನ ಶರೀರದ ತುಂಬಾ ದೊಡ್ಡ ದೊಡ್ಡ ಬೊಬ್ಬೆಗಳು ಬಂದಿವೆ. ಸರಿಯಾದ ಚಿಕಿತ್ಸೆ ಸಿಗದೆ ಒದ್ದಾಡುತ್ತಿದ್ದಾರೆ. ಯಾವುದೋ ಶಾಪ ಮುಗಿಯುವ ಮೊದಲೇ ಬೆಂಕಿಯ ಬೇಗೆಯಲ್ಲಿ ಬೇಯುತ್ತಿದ್ದಾನೆ ಎಂದು ಮಾತಾಡುತ್ತಿದ್ದವು ಆ ಪಕ್ಷಿಗಳು. ಹಾಗಾದರೆ ಆ ಯುವರಾಜನಿಗೆ ನಯವಾಗುವುದಿಲ್ಲವೇ? ಮುಂದಿನ ಪರಿಸ್ಥಿತಿಗಳೇನು ಎಂದು ಕೇಳುತ್ತದೆ ಮತ್ತೊಂದು ಪಕ್ಷಿ. ಯಾರಾದರೂ ಸರಿ, ಈಗ ನಾನು ಹೇಳುವ ಆಯುರ್ವೇದದ ಮೂಲಿಕೆಗಳ ಔಷಧಿಯನ್ನು ಚಾಚು ತಪ್ಪದೆ 40 ದಿನಗಳ ಕಾಲ ಪ್ರತಿದಿನವೂ ಮುಂಜಾನೆ ಚಂದನದೊಂದಿಗೆ ಬೆರೆಸಿ ಲೇಪಿಸಿದರೆ ನಯವಾಗುತ್ತದೆಂದು ಆ ಮೂಲಿಕೆಯ ಹೆಸರನ್ನು ಹೇಳಿತ್ತು ಪಕ್ಷಿ. ಅದನ್ನೆಲ್ಲ ಕೇಳಿಸಿಕೊಂಡ ಯುವರಾಣಿಗೆ ಎಲ್ಲವೂ ಅರ್ಥವಾಯಿತು. ಇವು ನನ್ನ ಯುವರಾಜನ ಬಗ್ಗೆಯೇ ಮಾತಾಡುತ್ತಿರುವುದು ಎಂದು ಅರಿತುಕೊಂಡು ಅಲ್ಲೇ ಸಿಗುವಂತಹ ಕೆಲವು ವನಮೂಲಿಕೆಗಳನ್ನು ಶೇಖರಿಸಿಕೊಂಡು ಆ ಕಡೆ ಉತ್ತರ ದಿಕ್ಕಿಗೆ ಪ್ರಯಾಣ ಬೆಳೆಸುತ್ತಾಳೆ. ಅಲ್ಲಿ ಸುಂದರವಾದ ಒಂದು ಪಟ್ಟಣದಲ್ಲಿ ಎಲ್ಲರೂ ಅವರವರ ಕೆಲಸಗಳಲ್ಲಿ ತೊಡಗಿದ್ದರು. ಅಲ್ಲಿನ ಸ್ಥಳೀಯರ ಮೂಲಕ ಅನಾರೋಗ್ಯ ಪರಿಸ್ಥಿತಿಗಳಲ್ಲಿ ಬಾಧೆ ಪಡುತ್ತಿರುವ ಯುವರಾಜನ ಬಗ್ಗೆ ತಿಳಿದುಕೊಳ್ಳುತ್ತಾಳೆ. ನಂತರ ಕಾವಲುಗಾರರ ಬಳಿ ಹಿಮಾಲಯಗಳಿಂದ ಪ್ರಸಿದ್ಧ ವೈದ್ಯ ಬಂದಿದ್ದಾರೆಂದು, ಯುವರಾಜನ ಗಾಯಗಳನ್ನು ವಾಸಿ ಮಾಡುತ್ತಾರೆಂದು ತಿಳಿಸುವಂತೆ ಹೇಳಿ ಕಳಿಸಿದಳು ಆಕೆ. ಕಾವಲುಗಾರರ ಮೂಲಕ ವಿಷಯ ತಿಳಿದ ಯುವರಾಜ ಆಕೆಯನ್ನು ಒಳಗಡೆ ಆಹ್ವಾನಿಸುತ್ತಾನೆ. ಮುಸುಕುದಾರಿಯಾಗಿದ್ದ ಆಕೆಯನ್ನು ಕಂಡು ಎಷ್ಟೋ ಜನ ಸುಪ್ರಸಿದ್ಧ ವೈದ್ಯರು ವಾಸಿ ಮಾಡಲಾಗದೆ ಹೋದರು. ಇನ್ನು ನಿಮ್ಮಿಂದ ಸಾಧ್ಯವೇ ಎಂದು ಪ್ರಶ್ನಿಸಿದರು. ಆಗ ಮುಸುಕುದಾರಿಯಾದ ಯುವರಾಣಿ, 40 ದಿನಗಳಲ್ಲಿ ವಾಸಿಯಾಗದಿದ್ದರೆ ನೀವು ಕೊಟ್ಟಂತಹ ಶಿಕ್ಷೆಯನ್ನು ಸ್ವೀಕರಿಸುತ್ತೇನೆ ಎಂದು ಸವಾಲೆಸಗುತ್ತಾಳೆ. ಇದನ್ನು ಕೇಳಿದ ಯುವರಾಜ ಸಂತೋಷದಿಂದ ಮತ್ತು ಕುತೂಹಲದಿಂದ ಅಂಗೀಕರಿಸುತ್ತಾರೆ. ಮಾರನೇ ದಿನದಿಂದಲೇ ಚಿಕಿತ್ಸೆ ಶುರುವಾಗುತ್ತದೆ. ಪಕ್ಷಿಗಳು ಹೇಳಿದ ಹಾಗೆಯೇ ಯುವರಾಣಿ ಮಾಡಿದಂತಹ 40 ದಿನಗಳ ಸತತ ಆಯುರ್ವೇದ ಚಿಕಿತ್ಸೆಯಿಂದ ಯುವರಾಜನು ಗುಣವಾಗುತ್ತಾನೆ. ಆಕೆಯ ಸೇವೆಗಳನ್ನು ಮೆಚ್ಚಿದ ಯುವರಾಜ ಸಂತೋಷದಿಂದ ಆಕೆಗೆ ಬಹುಮಾನವನ್ನು ನೀಡಲು ಸಿದ್ಧನಾಗುತ್ತಾನೆ. ಕೃತಜ್ಞತೆಗಳನ್ನು ತಿಳಿಸಬೇಕೆಂದುಕೊಳ್ಳುತ್ತಾನೆ. ಆದರೆ ಯುವರಾಣಿ ಮಾತ್ರ ಆ ರಾತ್ರಿಯೇ ಅಲ್ಲಿಂದ ಜಾಗ ಖಾಲಿ ಮಾಡಿ ಮರಳಿ ತನ್ನ ರಾಜಭವನಕ್ಕೆ ಬಂದಿದ್ದಳು. ಚಿಕಿತ್ಸೆಯ ಸಮಯದಲ್ಲಿ ಯುವರಾಜನ ಉಂಗುರವನ್ನು ಕೋರಿದ್ದಳು. ಯುವರಾಜನು ಸಹ ನೀಡಿದರು. ಆ ಉಂಗುರದೊಂದಿಗೆ ತನ್ನ ರಾಜಭವನಕ್ಕೆ ಬಂದಿದ್ದಳು ಯುವರಾಣಿ. ಈ ಕಡೆ ಕೊನೆಗೆ ಆಕೆ ಇಲ್ಲದ ವಿಷಯ ಯುವರಾಜನಿಗೆ ತಿಳಿದು ಬಹಳ ಬಾಧೆ ಪಡುತ್ತಾನೆ. ನನ್ನ ಬಳಿ ಒಂದೇ ಒಂದು ಬಿಡಿಗಾಸಿಗೂ ಆಸೆ ಪಡದೆ ಹೇಳಿದ ಪ್ರಕಾರವೇ 40 ದಿನಗಳಲ್ಲಿ ನನಗೆ ಗುಣ ಮಾಡಿದ ಆಕೆ ಮಹಾನ್ ವೈದ್ಯ ಎಂದುಕೊಂಡರು. ಯುವರಾಜನು ಪೂರ್ತಿಯಾಗಿ ನಯವಾದ ಮೇಲೆ ತನ್ನ ಹೆಂಡತಿ ನೆನಪಿಗೆ ಬಂದು ಬೇಟೆಗೆ ಹೋಗುತ್ತೇನೆಂದು ತನ್ನ ತಂದೆಗೆ ಹೇಳಿ, ಆ ಸುಂದರವಾದ ಯುವರಾಜ ರಾಜ್ಯ ಸೈನ್ಯ ವೃಂದದೊಂದಿಗೆ ನೇರವಾಗಿ ತನ್ನ ಅತ್ತೆ ಮಾವರ ಭವನಕ್ಕೆ ಹೊರಟರು. ರಾಜ್ಯಕ್ಕೆ ಬಂದ ಇವರನ್ನು ಅಲ್ಲಿಯೇ ತಡೆದು ಸೇವಕರು ಈ ವಿಷಯವನ್ನು ರಾಜನಿಗೆ ತಿಳಿಸಿದರು. ಈಗಾಗಲೇ ತನ್ನ ಮಗಳ ವಿಚಾರವಾಗಿ ರಾಜ ಬಹಳಷ್ಟು ಕುಸಿದು ಹೋಗಿದ್ದರು. ಆದರೂ ಕೂಡ ಈ ಯುವರಾಜನನ್ನು ನೋಡಿ ರಾಜ ಮರ್ಯಾದೆಗಳಿಂದ ಆಹ್ವಾನಿಸಿ ತಾವು ಯಾರು ಎಂದು ವಿಚಾರಿಸಿದರು. ರಾಜ್ಯಕ್ಕೆ ಬಂದ ವಿಷಯವೇನೆಂದು ಕೇಳಿದರು. ಆಗ ಆ ಯುವರಾಜ, ನಾನು ನಿಮಗೆ ತಿಳಿಯದೆ ಹೋಗಿರಬಹುದು, ಆದರೆ ನೀವು ನನಗೆ ಚೆನ್ನಾಗಿ ಗೊತ್ತು. ನನ್ನ ಜೀವನದಲ್ಲಿ ನಿಮ್ಮನ್ನು ಎಂದಿಗೂ ಮರೆಯುವುದಿಲ್ಲ. ನಾನು ಯಾರು ಎಂದು, ನನ್ನ ಶಾಪದ ಬಗ್ಗೆ ಏನು ಎಂದು ತಿಳಿಯದೆ ನನಗೆ ಸಮಾನತೆಯನ್ನು ನೀಡಿ ದೊಡ್ಡ ಮನಸ್ಸಿನಿಂದ ನಿಮ್ಮ ಮಗಳನ್ನು ನನಗೆ ದಾರೆ ಎರೆದು ಕೊಟ್ಟಿದ್ದೀರಿ. ನಾನು ಮತ್ತಾರೂ ಅಲ್ಲ, ಈ ಹಿಂದೆ ಕೋತಿಯ ರೂಪದಲ್ಲಿದ್ದ ನಿಮ್ಮ ಅಳಿಯ ಎಂದು ಹೇಳುತ್ತಾನೆ. ರಾಜನಿಗೆ ತನ್ನ ಕಣ್ಣುಗಳನ್ನು ತಾನೇ ನಂಬದಂತಾಯಿತು. ಇದೇನಿದು, ಆಗ ಕೋತಿಯ ರೂಪದಲ್ಲಿದ್ದ ನೀವು ಈಗ ಇಷ್ಟು ಸುಂದರವಾದ ಯುವಕನಾಗಿದ್ದೀರಾ ಎಂದು ಕೇಳುತ್ತಾನೆ. ಆಗ ಅಳಿಯ, ನನ್ನ ಕತೆ ನಂತರ ಹೇಳುತ್ತೇನೆ, ಮೊದಲಿಗೆ ನನ್ನ ಮಡದಿ ಎಲ್ಲಿದ್ದಾಳೆಂದು ಹೇಳಿ ಎಂದು ಕೇಳುತ್ತಾರೆ. ಆಗ ರಾಜ, ನೀವು ಹೋದಾಗಿನಿಂದಲೂ ಆಕೆ ಯಾರೊಂದಿಗೂ ಬೆರೆತಿಲ್ಲ. ನಿಮ್ಮನ್ನು ಹುಡುಕಲು ಪ್ರಯತ್ನಿಸಿ ಕೊನೆಗೆ ಒಬ್ಬಂಟಿಯಾಗಿ ನಿಮ್ಮ ಭವನದಲ್ಲಿ ಕಳೆಯುತ್ತಿದ್ದಾಳೆ ಎಂದು ಹೇಳುತ್ತಿದ್ದಂತೆಯೇ ಯುವರಾಜ ತನ್ನ ರಾಜಭವನಕ್ಕೆ ಹೊರಟರು. ಅಲ್ಲಿ ಯುವರಾಣಿ ತುಂಬಾ ಬೇಸರದಿಂದ ಇರುವುದನ್ನು ನೋಡಿದರು. ಯುವರಾಜನನ್ನು ನೋಡಿ ಯುವರಾಣಿಗೆ ತುಂಬಾ ಸಂತೋಷವಾಯಿತು. ಯುವರಾಣಿ, ನಿನ್ನ ನಿಷ್ಕಲ್ಮಶ ಪ್ರೀತಿಯೇ ನನ್ನನ್ನು ಮರಳಿ ಈ ರೂಪದಲ್ಲಿ ಇಲ್ಲಿಗೆ ಕರೆತಂದಿದೆ ಎಂದು ಹೇಳುತ್ತಾನೆ. ನನ್ನ ಶಾಪದ ಬಗ್ಗೆ ತಿಳಿಯದೆ ಅತ್ತೆಯವರು ನನ್ನ ಚರ್ಮವನ್ನು ಸುಟ್ಟು ಹಾಕಿದಾಗ ನನ್ನ ದೇಹವೆಲ್ಲ ಸುಟ್ಟ ಗಾಯಗಳಿಂದ ಬಳಲುತ್ತಿದ್ದೆ. ತುಂಬಾ ಚಿಂತಾಜನಕ ಸ್ಥಿತಿಯಲ್ಲಿದ್ದ ನಾನು ನಿನಗೆ ಮುಖ ತೋರಿಸಲಾಗದೆ ಇಲ್ಲಿಂದ ಹೊರಟು ಹೋಗಿದ್ದೆ ಎಂದು ಹೇಳಿದಾಗ ಆ ಯುವರಾಣಿ, ಹಾಗಾದರೆ ನೀವು ಹೇಗೆ ಗುಣವಾದಿರಿ ಎಂದು ಕೇಳುತ್ತಾಳೆ.
ಅದಕ್ಕೆ ಆ ಯುವರಾಜ, ಯಾರೋ ಒಬ್ಬ ಪುಣ್ಯಾತ್ಮೆ ದೇವತೆಯ ಹಾಗೆ ಬಂದು ಕೇವಲ 40 ದಿನಗಳ ಸತತ ಚಿಕಿತ್ಸಾ ಪ್ರಯತ್ನದಿಂದ ನನ್ನನ್ನು ಗುಣಪಡಿಸಿದಳು. ಚಿಕಿತ್ಸೆಯ ಸಮಯದಲ್ಲಿ ಮುಸುಕುದಾರಿಯಾದ ಆಕೆಯನ್ನು ನಾನು ನೋಡಲು ಆಗಲೇ ಇಲ್ಲ. ಕೊನೆಗೆ ಆಕೆಗೆ ನನ್ನ ಮನಸ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸೋಣವೆಂದರೆ ಆಕೆ ಅಲ್ಲಿಂದ ಹೊರಟು ಹೋಗಿದ್ದರು. ಚಿಕಿತ್ಸೆಯ ದಿನಗಳಲ್ಲಿ ಆಕೆ ಬಯಸಿದ್ದು ಕೇವಲ ನನ್ನ ಉಂಗುರವನ್ನು ಮಾತ್ರ ಎಂದು ಎಲ್ಲವನ್ನು ಯುವರಾಣಿಗೆ ವಿವರವಾಗಿ ವಿವರಿಸಿದ್ದರು ಯುವರಾಜ. ಆಗ ಆ ಯುವರಾಣಿ ಉಂಗುರವನ್ನು ತೋರಿಸಿ, ಇದೇನಾ ನಿಮ್ಮ ಉಂಗುರ ಎನ್ನುತ್ತಾಳೆ. ಪ್ರಭು, ನಿಮ್ಮನ್ನು ಗುಣಪಡಿಸಿದ್ದು ಬೇರೆ ಯಾರೂ ಅಲ್ಲ, ನಾನೇ ಎಂದು ಹೇಳಿದಳು. ಹಾಗೂ ನನ್ನ ತಾಯಿ ನಿಮ್ಮ ಮೇಲಿನ ಕೋಪದಿಂದ ಹಾಗೆ ಮಾಡಲಿಲ್ಲ, ನಿಮ್ಮ ಅಂದವನ್ನು ಈ ಪ್ರಪಂಚಕ್ಕೆ ತೋರಿಸಲು ಹಾಗೆ ಮಾಡಿದ್ದಳು ಎಂದು ಹೇಳಿದಳು. ಆಗ ಯುವರಾಜ, ಇನ್ನೇನು ಕೆಲವೇ ದಿನಗಳಲ್ಲಿ ನಾನು ಎಲ್ಲವನ್ನು, ಅಂದರೆ ನನ್ನ ಕೋತಿಯ ರೂಪದ ಬಗ್ಗೆ ವಿವರಿಸಿ ಹೇಳುತ್ತಿದ್ದೆ, ಅಷ್ಟರಲ್ಲಿಯೇ ಎಲ್ಲವೂ ನಡೆದು ಹೋಯಿತು. ಈಗ ನನ್ನ ಶಾಪದ ಕಥೆಯನ್ನು ಹೇಳುತ್ತೇನೆ ಕೇಳು ಎಂದು ತನ್ನ ಕೋತಿ ರೂಪದ ಶಾಪದ ಕಥೆಯನ್ನು ಹೇಳಲು ಪ್ರಾರಂಭಿಸುತ್ತಾನೆ ಯುವರಾಜ. ಸೋ ಗೆಳೆಯರೇ, ಆ ಶಾಪವೇನು, ಯುವರಾಜನು ಕೋತಿಯಾಗಿ ಬದಲಾದದ್ದು ಹೇಗೆ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಜೈ ಹನುಮಾನ್.